ಮಾಯಂಗಣೆ ಪವಿತ್ರಗೌಡ ಮೋಹದಲ್ಲಿ ಸಿಲುಕಿದ್ದೇಗೆ ದಾಸ. ವಿಜಯಲಕ್ಷ್ಮಿ ಮತ್ತು ದರ್ಶನ್ ನಡುವೆ ಈ ಪವಿತ್ರಗೌಡ ಬಂದಿದ್ದು ಹೇಗೆ, ಇವರಿಬ್ಬರ ಬಾಂಧವ್ಯ ಹೇಗೆ ಬೆಳೆಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ. ಹೆಣ್ಣಿಂದ ರಾವಣ ಕೆಟ್ಟ, ಮಣ್ಣಿಂದ ಕೌರವ ಕೆಟ್ಟ, ಪೌರಾಣಿಕ ಪ್ರಸಂಗ ನೆನಪಿಸುವ ಈ ಗಾದೆಯಲ್ಲಿ ಅಡಗಿರುವ ಪಾಠವನ್ನು ದರ್ಶನ್ ಕಲಿತಿದ್ದರೆ ಇವತ್ತು ಮತ್ತೊಮ್ಮೆ ಪೊಲೀಸರ ಅತಿಥಿಯಾಗುವ ಪ್ರಮೇಯ ಬರುತ್ತಿರಲಿಲ್ಲ. ಹೆಣ್ಣಿಂದ ದರ್ಶನ್ ಕೆಟ್ಟ ಎಂಬ ಮಾತನ್ನು ಕೂಡ ಕನ್ನಡಿಗರು ಹೇಳುತ್ತಿರಲಿಲ್ಲ. ಯಾರೀಕೆ ಪವಿತ್ರ? ಪವಿತ್ರಗೌಡ ಅಂದಾಕ್ಷಣ ಯಾರೀಕೆ ಅನಿಸೋದ್ರಲ್ಲಿ ವಿಶೇಷವೇನೂ ಇಲ್ಲ. ಅಗಮ್ಯ ಎನ್ನುವ ಪರಮತೋಪು ಚಿತ್ರದಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದ ಪವಿತ್ರ ಹೇಳಿಕೊಳ್ಳುವಂತಹ ಯಶಸ್ವಿ ನಟಿ ಏನೂ ಅಲ್ಲ. ಕಾಲೇಜು ದಿನಗಳಲ್ಲೇ ಬಣ್ಣದ ಜಗತ್ತಿನ ಕ್ರೇಜು ಹಚ್ಚಿಸಿಕೊಂಡು ನಾಟಕ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಿಂಚಿದಳು. ಆ ನಂತರ ಆಕೆ ಹಚ್ಚಿಕೊಂಡಿದ್ದು ಮಾಡಲಿಂಗ್ ಆಗುವ ಕನಸು. ಬಿಷಪ್ ಕಾಟನ್ ಕಾಲೇಜಿನಲ್ಲಿ BCA ಪದವಿ ಮುಗಿಸಿರುವ ಈಕೆ ಮಾಡ್ಲಿಂಗ್ಇಂದ ಬಂದ ಚೆಲುವೆ. ಸಾಕಷ್ಟು ರ್ಯಾಪ್ ಶೋಗಳಲ್ಲಿ ಬೆಕ್ಕಿನ ನಡಿಗೆ ಮಾಡಿ ಅನುಭವ ಇದೆ. ಅಲ್ಲದೆ ಬೆಂಗಳೂರಿನಲ್ಲಿ ನಡೆದ 3 ಫ್ಯಾಷನ್ ಶೋಗಳಲ್ಲಿ 3 ಬಾರಿ ಶೋ ಟಾಪರ್ ಪಟ್ಟ ಗಿಟ್ಟಿಸಿಕೊಂಡ ಹುಡುಗಿ ಈಕೆ. ಪದವಿ ಮುಗಿಯುತ್ತಿದ್ದಂತೆಯೇ ಮಾಡಲಿಂಗ್ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ಆರಂಭಿಸಿ ಮಾಡಲಿಂಗ್ ಜಗತ್ತಿಗೆ ಕಾಲಿಟ್ಟಳು. ಆಕ್ಟಿವ್ ಆಗಿರುವ ಈ ಹುಡುಗಿ ಬಲು ಬೇಗನೆ ಈ ವಲಯದಲ್ಲಿ ಎಲ್ಲರ ಗಮನ ಸೆಳೆದಳು. ಇನ್ನು ಈ ಬೆಡಗಿ ಅತಿ ಕಡಿಮೆ ಅವಧಿಯಲ್ಲೇ ಹಲವಾರು ಚಿನ್ನಾಭರಣ ಮಳಿಗೆಗಳ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡು ಮಾಡಲಿಂಗ್ ಲೋಕದಲ್ಲಿ ಮಿಸ್ ಬೆಂಗಳೂರು ಆಗಿಯೂ ಕೂಡ ಹೊರಹೊಮ್ಮಿದಳು. ಆರಂಭದಿಂದಲೂ ಪವಿತ್ರಾಳಿಗೆ ಚಿತ್ರರಂಗದತ್ತ ಒಂದು ಸೆಳೆತವಿತ್ತು. ಆಕೆಯಿದ್ದ ಮಾಡಲಿಂಗ್ ಜಗತ್ತು ಅದಕ್ಕೆ ಪೂರಕವಾಗಿರುವುದರಿಂದ ಆ ಸೆಳೆತ ಇನ್ನು ಬಲವಾಗುತ್ತಾ ಸಾಗಿತು. ಅಂತೂ ಒಂದು ಸಿನಿಮಾ ಅಗಮ್ಯಕ್ಕಾಗಿ ಹೀರೋಯಿನ್ಗಳನ್ನು ಹುಡುಕುತ್ತಾ ಇದ್ದರು. ನಿರ್ದೇಶಕ ಉಮೇಶ್ ಗೌಡರ ಕಣ್ಣಿಗೆ ಬಿದ್ದ ಪವಿತ್ರ ಸೆಲೆಕ್ಟ್ ಕೂಡ ಆದಳು. ಒಂದು ಕಾಲದಲ್ಲಿ ಬೆಂಗಳೂರು ಭೂಗತವನ್ನು ಆಳಿದ MP ಜಯರಾಜ್ ಮಗ ನಾಯಕರಾಗಿದ್ದ ಈ ಸಿನಿಮಾದಲ್ಲಿ ಪವಿತ್ರ ಕೂಡ ನಾಯಕಿಯಾಗಿ ಕಂಗೊಳಿಸಿದಳು. ಆದರೆ ಈ ಸಿನಿಮಾ ರಿಲೀಸ್ ಆಗಿ ಒಂದು ಶೋ ಕೂಡ ನೆಟ್ಟಗೆ ನಡೆಯಲಿಲ್ಲ. ಆ ನಂತರ ತಮಿಳಿನಲ್ಲಿ 5, 4, 3, 2, 1 ಹೆಸರಿನ ಚಿತ್ರಕ್ಕೆ ಈ ಪವಿತ್ರಗೌಡ ನಾಯಕಿಯಾದಳು. ಆದರೆ ಆ ನಂತರ ಚಿತ್ರದ ಕತೆ ಏನಾಯಿತು ಅನ್ನುವುದು ಖುದ್ದು ಪವಿತ್ರಾಳಿಗೆ ಮಾತ್ರ ಗೊತ್ತು. ಪವಿತ್ರಗೌಡ ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಗುರುತಿಸಿಕೊಂಡಿರುವ ಮಹಿಳೆ. ಇನ್ನು ಪವಿತ್ರಗೌಡರ ಗಂಡ ವೃತ್ತಿಯಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಕೊರಿಯೋಗ್ರಾಫರ್ ಮತ್ತು ನಿರ್ದೇಶಕ. ಒಂದು ಕಾಲದಲ್ಲಿ ದರ್ಶನ್ರವರ ಬಹುತೇಕ ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಮಾಡುತ್ತಿದ್ದು. ಇನ್ನು ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದ ಪವಿತ್ರಗೌಡ ದರ್ಶನ್ರವರಿಗೂ ಕೂಡ ಆಪ್ತರೇ ಆಗಿದ್ದರು. ಈ ಪರಿಚಯದಿಂದ ದರ್ಶನ್ಗೆ ಪರಿಚಯವಾದ ಪವಿತ್ರ. ಆ ಕಾಲದಲ್ಲಿ ದರ್ಶನ್ ಜಗ್ಗುದಾದ ಎಂಬ ಸಿನಿಮಾ ಮಾಡುತ್ತಿದ್ದರು. ಆಗಲೂ ಕೂಡ ನಾಯಕಿ ಪಾತ್ರಕ್ಕೆ ಆಡಿಷನ್ ಕೊಡಲು ಹೋಗಿದ್ದರು ಎನ್ನುತ್ತೆ ಗಾಂಧಿನಗರ. ಹೀಗೆ ಶುರುವಾದ ಸ್ನೇಹ ಆ ನಂತರ ಪ್ರೇಮಕ್ಕೆ ತಿರುಗಲು ಹೆಚ್ಚೇನು ಸಮಯ ತೆಗೆದುಕೊಳ್ಳಲಿಲ್ಲ. ಇದಕ್ಕೆ ಸಾಕ್ಷಿ ಎನ್ನುವಂತೆ 2016 ಜಗ್ಗುದಾದ ತೆರೆಗೆ ಬಂದ ಬೆನ್ನಲ್ಲಿಯೇ 2017 ತಾರಕ್ ಚಿತ್ರದ ಬಿಡುಗಡೆಯ ಸಮಯದಲ್ಲಿ ಪವಿತ್ರಗೌಡ ತನ್ನ ಪ್ರಿಯಕರ ದರ್ಶನ್ ಜೊತೆ ತುಂಬ ಆಪ್ತರಾದ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಳು. ಮೊಟ್ಟ ಮೊದಲ ಬಾರಿ ವಿವಾದದ ಕಿಡಿಯನ್ನು ಹೊತ್ತಿಸಿ ದರ್ಶನ್ ದಾಂಪತ್ಯದಲ್ಲಿ ಮತ್ತೊಂದು ಸುತ್ತಿನ ಬಿರುಗಾಳಿಯನ್ನು ಎಬ್ಬಿಸಿದಳು. ವೈರಲ್ ಆದ ಈ ಫೋಟೋ ಬೆನ್ನಲ್ಲಿಯೇ ಒಂದು ವೇಳೆ ಹಳೇ ಸ್ನೇಹವನ್ನೇ ಮುಂದಿಟ್ಟುಕೊಂಡು ತಾರಕ್ ಬಿಡುಗಡೆಯ ಸಮಯದಲ್ಲೇ ಈಕೆ ದರ್ಶನ್ ಅವರನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾರಾ ಎನ್ನುವ ಅನುಮಾನ ಅನೇಕರಲ್ಲಿ ಕಾಡಿತ್ತು. ಈ ಬಗ್ಗೆ ಚರ್ಚೆ ಕೂಡ ನಡೆದಿತ್ತು. ಹೀಗಾಗಿಯೇ ಅವತ್ತೇ ದರ್ಶನ್ಗೆ ದೊಡ್ಡ ದೊಡ್ಡವರೆಲ್ಲ ಕಿವಿಮಾತು ಕೂಡ ಹೇಳಿದ್ದರು. ಹಾಗೂ ಪವಿತ್ರ ಜೊತೆಗಿನ ಸಂಬಂಧಕ್ಕೆ ಪೂರ್ಣ ವಿರಾಮ ಹಾಕಿ ಎಂದು ಕೂಡ ಹೇಳಿದ್ದರು. ಆದರೆ ಅಹಂಕಾರ ಎನ್ನುವುದು ಬೆಳೆಯುವ ಗಿಡಕ್ಕೆ ಹತ್ತುವ ರೋಗ. ಈ ರೋಗದಿಂದ ಇವತ್ತು ದರ್ಶನ್ ನೆಮ್ಮದಿಗೆ ಮತ್ತೊಂದು ರೌಂಡ್ ಕೊಳ್ಳಿ ಇಟ್ಟಿದೆ.
ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ನಡುವೆ ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಕಲಹವೂ ಕೂಡ ನಡೆದಿತ್ತು. ಆದರೆ ಇದರ ಬಗ್ಗೆ ನಾನೇನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಕೂಡ ದರ್ಶನ್ ಕೂಡ ಹೇಳಿದ್ದರು. ಈಗ ಎಲ್ಲೆಡೆ ಸುದ್ದಿಯಾಗಿರುವ ವಿಚಾರವೆಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರ ಕೈವಾಡವಿದೆಯಾ ಅಥವಾ ಇಲ್ಲವಾ ಎಂಬುದು ಇನ್ನೂ ಪತ್ತೆಯಾಗಿಲ್ಲ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರ ಕೈವಾಡ ಇದೆಯಾ ಅಥವಾ ಇಲ್ಲವಾ ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇಂಟ್ರೆಸ್ಟಿಂಗ್ ಆದ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.